ಹೇಳು, ರವಿ ಬಾಟ್ಲ್ ತಗೊಂಡು ಹೋಗ್ತಿದ್ದಾನೆ. ಸೆವೆನ್ ಇಂದ ಡಿವೈಡ್ ಮಾಡು ಸಂಗೀತ. ಹಾ, ರವಿ ಅಜಯ್ ರೂಮ್ಗೆ ವಿಸ್ಕಿ ಬಾಟ್ಲ್ ತಗೊಂಡೋಗ್ತಿದ್ದಾನೆ. ತಾನು ಕೆಡೋದಂತೆ ನಮ್ಮ ಅಜಯನು ಕೆಡಿಸ್ತಾ ಇದ್ದಾನೆ ನೋಡು. ಗೊತ್ತಿದ್ದು ನನಗೆ ಯಾಕೆ ಹೇಳಿಲ್ಲ ಅಂತ ಆಮೇಲೆ ನನ್ನ ಮೇಲೆ ಬೇಜಾರು ಪಡ್ಕೋಬೇಡ, ಗೊತ್ತಾಯ್ತಾ? ನಡಿಯೇ. ತಗೋ. ನನಗೆ ಬೇಡ ಸರ್. ಪರವಾಗಿಲ್ಲ ತಗೋ. ಅಯ್ಯೋ, ನಾನು ಕುಡಿಯೋದಿಲ್ಲ ಸರ್, ನನಗೆ ಬೇಡ. ನನಗೋಸ್ಕರ ನೀನು ತಗೊಳ್ಳೇಬೇಕು ಸರ್. ಸಂಗೀತ ಅವ್ರು ಗೊತ್ತಾದ್ರೆ ತುಂಬ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ಸಂಗೀತಕ್ಕೆ ಏನು ಗೊತ್ತಾಗಲ್ಲ. ಅಲ್ಲ ಸರ್, ನೀವು ಬೇರೆ ಏನು ಬೇಕಾದ್ರೆ ಹೇಳಿ, ಮಾಡಿ ಮೇಲೆ ನಾನು ಧುಮ್ಕೋ, ನೀ ಧುಮ್ಕ್ತೀನಿ, ಆದರೆ ಇದು ಮಾತ್ರ ಬೇಡ ಸರ್. ಕೊಡಿ. ಓಕೆ, ಕುಡಿಯೋದು ಬೇಡ, ಒಂದು ಹಾಡು ಹೇಳು ಸರ್. ನೀವೇನು ಸರ್, ನೀವು ನನಗೆ ಹಾಡಕ್ಕೆ ಬರಲ್ಲ ಸರ್. ರವಿ, ನೀನು ಈಗ ತಾನೇ ಏನಂತ ಹೇಳಿದೆ? ನನಗೋಸ್ಕರ ನೀನು ಏನು ಬೇಕಾದ್ರು ಮಾಡ್ತೀನಿ ಅಂದೆ. ಹಾಡು ಮತ್ತೆ ಸರ್. ಅಲ್ಲ ಸರ್, ಹ್ಞೂ, ನಮ್ಮೋರ್ನಾಗ ನಾನೊಬ್ನೇ ಜಾಣ್ಣ ತೆರೆ ಇದೇನ್ ಮನೆನಾ ಇಲ್ಲ ತರಕಾರಿ ಮಾರ್ಕೆಟಾ? ಮಕ್ಕಳು ಓದ್ಕೋತಾ ಇದಾರೆ, ಸೈಲೆಂಟ್ ಆಗಿರ್ಬೇಕು ಅನ್ನೋದು ಗೊತ್ತಾಗದೆ ಬಡ್ಕೋತಾ ಇದ್ದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾನೆ, ಇಲ್ಲಿ ಯಾರು ಯಾರನ್ನು ಕೆಡಿಸ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರವ್ರ ಯೋಗ್ಯತೆ ತಕ್ಕ ಹಾಗೆ ನಡ್ಕೊಂಡ್ರೆ ಒಳ್ಳೇದು. ರವಿ, ರವಿ, ಸಂಗೀತ, ಒಬ್ಬರಿಂದ ಇನ್ನೊಬ್ರು ಹಾಳಾಗೋಗ್ತಾರೆ ಅನ್ನೋದು ಸುಳ್ಳು. ಅವನೇ ನನ್ನ ಬಲವಂತ ಮಾಡಿಲ್ಲ, ನಾನೇ ಕುಡಿದೆ. ಆದರೆ ನಾನಿಷ್ಟು ಬಲವಂತ ಮಾಡಿದ್ರು ಅವನು ಕುಡ್ದಿಲ್ಲ. ಯಾಕೆ ಗೊತ್ತಾ? ಅವನಿಗೆ ನಿನ್ನ ಮೇಲೆ ಇರೋ ಗೌರವ, ಗೌರವ ಅಷ್ಟೇ ಅಲ್ಲ ಭಕ್ತಿ. ಅವನ ದೃಷ್ಟಿನಲ್ಲಿ ನೀನೊಬ್ಳು ದೇವತೆ. ನಿನ್ನ ಮನಸ್ಸು ಸ್ವಲ್ಪ ನೋವಾದರೂ ಅವನು ತಡ್ಕೊಳ್ಳಲ್ಲ.